ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋ ವಿತ್ ಐರಾ. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಈಸಿಯಾಗಿರೋಂಥದ್ದು, ಒಳ್ಳೆ ಟೇಸ್ಟಿಯಾಗಿರೋಂಥದ್ದು, ಒಳ್ಳೆ ಡೆಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕುಲ್ಫಿ ಡೆಸರ್ಟ್ ಅಂತ ಇದೆ ಹೆಸರು. ತುಂಬ ಚೆನ್ನಾಗಿರುತ್ತೆ, ಜಲ್ಲಿ ಜಲ್ಲಿಯಾಗಿ ತುಂಬ ಸಾಫ್ಟಾಗಿ ಈಸಿಯಾಗಿ ಮಾಡೋಂಥದ್ದು. ವೆರಿ ಟೇಸ್ಟಿ, ವೆರಿ ಈಸಿ ಮಾಡೋಂಥದ್ದು. ಬನ್ನಿ ಮಾಡೋಣ ಫ್ರೆಂಡ್ಸ್. ಕುಲ್ಫಿ ಡೆಸರ್ಟ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟು ಇದು ಕಾರ್ನ್ಫ್ಲೋರ್ ಫ್ರೆಂಡ್ಸ್, ಇದು 7 ಟೇಬಲ್ಸ್ಪೂನ್ ಇದೆ, ಇದ್ರೆ 7 ಟೇಬಲ್ಸ್ಪೂನ್ಸ್ ಇದೆ. ಇದು ಫಸ್ಟೇ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟು ಶುಗರು 6 ಟೇಬಲ್ಸ್ಪೂನ್ಸ್ ಇದೆ ಫ್ರೆಂಡ್ಸ್. ಇದು ಮಿಲ್ಕ್ ಪೌಡರು 3 ಟೇಬಲ್ಸ್ಪೂನ್ ಇದೆ. ಇದು ಕಸ್ಟರ್ಡ್ ಪೌಡರು 1 ಟೇಬಲ್ಸ್ಪೂನ್ ಇದೆ ಫ್ರೆಂಡ್ಸ್. ಇದು ಸ್ವಲ್ಪ ಏಲಕ್ಕಿ ಪೌಡರು, ಸ್ವಲ್ಪ ಪಿಸ್ತಾ ಗಾರ್ನಿಷ್ ಮಾಡೋಕ್ಕೆ. 2 ಕಪ್ಪು ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದ್ಸಲ ನಿಮಗೆ ಕನ್ಫ್ಯೂಸ್ ಆದರೆ ನಾನು ಹೇಳ್ತಾ ಮಾಡ್ತೀನಿ. 7 ಟೇಬಲ್ಸ್ಪೂನು ಕಾರ್ನ್ಫ್ಲೋರು ಹಾಕ್ತಾಯಿದ್ದೀನಿ. ಶುಗರು 6 ಟೇಬಲ್ಸ್ಪೂನ್ ಇದೆ. ಮಿಲ್ಕ್ ಪೌಡರು 3 ಟೇಬಲ್ಸ್ಪೂನ್ ಇದೆ. ಇದು ಕಸ್ಟರ್ಡ್ ಪೌಡರು ಫ್ರೆಂಡ್ಸ್, ಇದು 1 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. 2 ಕಪ್ಪು ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಸ್ವಲ್ಪ ಹಾಕೊಂಡು ಗಂಟಿಲ್ದಂತೆ ಕಲಸ್ಕೊಳ್ಳೋಣ. ಗಂಟಿಲ್ದಂತೆ ಕಲಸ್ಕೊಂಡಿದ್ದೀನಿ. ಕೆಳಗಡೆ ಕಲ್ಸ್ಕೊಂಬಿಡೋಣ ಫಸ್ಟೇ ಫ್ರೆಂಡ್ಸ್. ಇವಾಗ ಹಾಕ್ತಾ ಇದ್ದೀನಿ, ಕೆಳಗಡೆ ಸೆಟ್ಲ್ ಆಗ್ತಿರುತ್ತೆ ಶುಗರ್ ಎಲ್ಲ. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋಣ ಫ್ರೆಂಡ್ಸ್. ತಿರುಗಿಸ್ತಾ ಇರಬೇಕು, ಯಾಕಂದರೆ ಲಂಬ್ಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅಷ್ಟರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಗ್ರೀಸ್ ಮಾಡಿ ಇಟ್ಕೊಳ್ಳೋಣ ಮೋಲ್ಡ್ಗೆ. ಬೇಗ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದ್ಸಲ ತಿಕ್ಕಾಗಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಬೇಗ ತಿಕ್ಕಾಗ್ಬಿಡುತ್ತೆ. ನೆಕ್ಸ್ಟ್ ನೋಡಿ ಈ ರೀತಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. 2 ನಿಮಿಷನೂ ತಗೊಳ್ಳಲ್ಲ ಫ್ರೆಂಡ್ಸ್. ಇವಾಗ ಗ್ರೀಸ್ ಮಾಡಿದ್ನಲ್ಲ, ಆ ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಟ್ಯಾಪ್ ಮಾಡಿ ಸೆಟ್ ಮಾಡಿಬಿಟ್ಟು ಒಂದು 1/2 ಅವರು ಫ್ರಿಜ್ಜಲ್ಲಿಟ್ಟರೆ ಬೇಗ ಸೆಟ್ ಆಗುತ್ತೆ. ಫ್ರಿಜ್ಜಲ್ಲಿ ಇಲ್ಲದೆ ಇದ್ರೂ 1 ಅವರ್ ಆಚೆ ಇಟ್ಬಿಟ್ರೆ ಒಂದು 1/2 ಗಂಟೆಗೆಲ್ಲ ತಣ್ಣಗಾಗ್ತಾ ಇದ್ದಂಗೆ ಬೇಗ ಸೆಟ್ ಆಗಿಬಿಡುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಜಲ್ಲಿ ಟೈಪ್ ಇರೋದ್ರಿಂದ ಹಿಂದಿಂದನೇ ಬರ್ತಾಯಿರುತ್ತೆ. ನೀಟಾಗಿ ಒಂಚೂರು ಸ್ಪ್ರೆಡ್ ಮಾಡ್ಕೋಬೇಕು, ಆರಾಮಾಗಿ ಬರುತ್ತೆ. ಇವಾಗ ನೋಡಿ, ಒಂದು 1/2 ಅವರ್ ಫ್ರಿಜ್ಜಲ್ಲಿಟ್ಟಿದ್ದೆ. ಈಗ ಬಂದು ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿರುತ್ತೆ ಇದು. ಟೇಸ್ಟು ಅಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ಜಲ್ಲಿ ಟೈಪು ಚೆನ್ನಾಗಾಗಿದೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.